ನಮಸ್ಕಾರ ಸ್ನೇಹಿತರೆ, ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೀಗ ಬಂದ ಮುಖ್ಯವಾದ ಸುದ್ದಿಗಳು. ಎಲ್ ಪಿ ಜಿ ಗ್ರಾಹಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಏನಿದು ಮುಖ್ಯವಾದ ಮಾಹಿತಿ ಎಂಬುದನ್ನು ಹೇಳಿದ್ದೇನೆ. ಪೊಲೀಸ್ ಮತ್ತು ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಒಂದು ಗುಡ್ ನ್ಯೂಸ್ ಮತ್ತು ಬ್ಯಾಂಕ್ ಸಾಲದ ನಿರೀಕ್ಷೆಯಲ್ಲಿರುವವರಿಗೆ ಒಂದು ಮುಖ್ಯವಾದ ಮಾಹಿತಿ. ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ನಮ್ಮ ಸುದ್ದಿ ಮಾಹಿತಿ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು, ನಾವು ಹಾಕುವ ಪ್ರತಿಯೊಂದು ಮುಖ್ಯವಾದ ಮಾಹಿತಿ ನಿಮಗೆ ತಿಳಿಯುತ್ತದೆ. ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ನೀವು ಆದಷ್ಟು ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೆ ವಿಡಿಯೋನ ಶೇರ್ ಕೂಡ ಮಾಡಿ. ಬನ್ನಿ ಗೆಳೆಯರೆ, ಬೇಗನೆ ವಿಡಿಯೋನ ಶುರು ಮಾಡೋಣ. ಮೊದಲನೇ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಎಲ್ ಪಿ ಜಿ ಗ್ರಾಹಕರಿಗೆ. ಹೌದು ಗೆಳೆಯರೆ, ಕೊರೋನಾ ಲಾಕ್ಡೌನಿಂದ ಹಲವಾರು ಸಂಕಷ್ಟಕ್ಕೆ ಸಿಕ್ಕಿದ್ದು ಈಗ ಎಲ್ ಪಿ ಜಿ ಗ್ರಾಹಕರಿಗೆ ದೊಡ್ಡ ಪರಿಹಾರದ ಸುದ್ದಿ ಸಿಕ್ಕಿದೆ. 19 ಕೆಜಿಯ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಕಡಿತಗೊಳಿಸಲಾಗಿದೆ. ಆದರೆ ದೇಶೀಯ ಎಲ್ ಪಿ ಜಿ ಬೆಲೆಯಲ್ಲಿ, ಅಂದರೆ 14.2 ಕೆಜಿ ಸಿಲಿಂಡರ್ ಬೆಲೆಗಳಲ್ಲಿ ಯಾವುದೇ ಒಂದು ಬದಲಾವಣೆ ಕಂಡುಬಂದಿಲ್ಲ. ಇದಕ್ಕೂ ಮೊದಲು ಮೇ ತಿಂಗಳ ಮೊದಲು 19 ಕೆಜಿ ಸಿಲಿಂಡರ್ ಬೆಲೆಯನ್ನು ಈಗ ಕಡಿಮೆ ಮಾಡಲಾಗಿದೆ. ಹೌದು ಗೆಳೆಯರೆ, 122 ರೂಪಾಯಿ ಕಡಿಮೆ ಮಾಡಲಾಗಿದೆ ಎಂಬ ಮಾಹಿತಿ ಬರ್ತಾ ಇದೆ. ಮೊದಲು ಈ ಒಂದು 19 ಕೆ ಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 1,595 ರೂಪಾಯಿ ಇತ್ತು. ಈಗ ಜೂನ್ 1 1,473 ರೂಪಾಯಿ ಆಗಿದೆ. ಅಂದರೆ ಸಿಲಿಂಡರ್ ಬೆಲೆಯನ್ನು 122 ರೂಪಾಯಿಗಳಷ್ಟು ಕಡಿತಗೊಳಿಸಲಾಗಿದೆ ಗೆಳೆಯರೆ. ಮತ್ತು ಇದರ ನಡುವೆ ಸರ್ಕಾರಕ್ಕೂ ಕೂಡ ಅಡುಗೆ ಎಣ್ಣೆ ಬೆಲೆಯೂ ಕೂಡ ಕಡಿಮೆ ಮಾಡಿ ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಹೌದು ಗೆಳೆಯರೆ, ದಿನದಿಂದ ದಿನಕ್ಕೆ ಅಡುಗೆ ಪದಾರ್ಥಗಳು, ಅಡುಗೆ ಎಣ್ಣೆ ಸೇರಿ ಹಲವಾರು ಪದಾರ್ಥಗಳ ಬೇಡಿಕೆಯೂ ಕೂಡ ಏರಿಕೆಯಾಗುವುದರಿಂದ ಲಾಕ್ಡೌನ್ನಿಂದ ಹಲವಾರು ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ಅಡುಗೆ ಎಣ್ಣೆ ಬೆಲೆಯನ್ನು ಕೂಡ ಕಡಿಮೆಗೊಳಿಸಿ ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ತಿರ ಹೋಗೋಣ. ಪೊಲೀಸ್ ಮತ್ತು ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿಗೆ ಅರ್ಜಿ ಕರೆದಿದ್ದಾರೆ. ಹೌದು ಗೆಳೆಯರೆ, ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಒಂದು ಗುಡ್ ನ್ಯೂಸ್. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸರಿಸುಮಾರು 3,533 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಹುದ್ದೆಗಳಲ್ಲಿ ರೈಲ್ವೆ ಘಟಕದ 76 ಹುದ್ದೆಗಳ ನೇಮಕಾತಿಗೂ ಕೂಡ ಅರ್ಜಿ ಕರೆಯಲಾಗಿದೆ. ಜೂನ್ 25 ಒಳಗೆ ನೀವು ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸುವಂತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಹೌದು ಗೆಳೆಯರೆ, ಸರಿಸುಮಾರು 3,533 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಇದ್ದು ಇದರಲ್ಲಿ ರೈಲ್ವೆ ಘಟಕಕ್ಕೆ 76 ಪುರುಷರು ಮತ್ತು ಮಹಿಳೆಯರು ಸೇರಿ ಹುದ್ದೆಗಳು ಕರೆದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಒಂದು ಅಡ್ರೆಸ್ಗೆ ಹೋಗಿ ಭೇಟಿ ನೀಡಬಹುದಾಗಿದೆ ಎಂಬ ಮಾಹಿತಿ ಬಂದಿದೆ ಗೆಳೆಯರೆ. ನಿಮಗೆ ಇದೇ ರೀತಿ ಉದ್ಯೋಗದ ಮಾಹಿತಿಗಳು ಬೇಕು ಅಂದರೆ ಕಮೆಂಟ್ನಲ್ಲಿ ಉದ್ಯೋಗ ಅಂತ ಹೇಳಿ ನಾನು ನಿಮಗಾಗಿ ಉದ್ಯೋಗದ ಮಾಹಿತಿಯನ್ನು ಕೂಡ ತೆಗೆದುಕೊಂಡು ಬರುತ್ತೇನೆ. ಒಂದು ವೇಳೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಮನೆಯಲ್ಲಿ ಕುಳಿತು ಹೇಗೆ ಸಲ್ಲಿಸಬೇಕು ಎಂಬುದು ಆ ಒಂದು ವಿಡಿಯೋ ಕೂಡ ಬೇಕು ಅಂದರೆ ಕಮೆಂಟ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ನಾನು ಅದರ ಮೇಲೆಯೂ ಕೂಡ ನಿಮಗೆ ವಿಡಿಯೋನ ತೆಗೆದುಕೊಂಡು ಬರುತ್ತೇನೆ ಗೆಳೆಯರೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಹಲವಾರು ಅಭ್ಯರ್ಥಿಗಳು ಈಗ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಅವರಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ. ರೈಲ್ವೆ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿ ಇಲಾಖೆಯಲ್ಲಿ ಸೇರಲು ಇದೊಂದು ಉತ್ತಮ ಅವಕಾಶವಾಗಿದೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ರ ಹೋಗೋಣ. ರಾಜ್ಯದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇದೆ. ಈಗ ದೇಶದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಯೂರಿಯಾ ರಸಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗುತ್ತಿದ್ದು ಸ್ವದೇಶಿ ರಸಗೊಬ್ಬರ ಕಂಪನಿಯಾಗಿರುವ ಇಫ್ಕೋ ದ್ರವ ರೂಪದ ಯೂರಿಯಾ ರಸಗೊಬ್ಬರವನ್ನು ಜಗತ್ತಿನಲ್ಲೇ ಮೊದಲ ಬಾರಿಗೆ ತಯಾರಿಸಲಾಗಿದೆ. ಹೌದು ಗೆಳೆಯರೆ, ವಿಶ್ವದ ಮೊದಲ ನ್ಯಾನೋ ಯೂರಿಯಾ ದ್ರವ ರೂಪದ ರಸಗೊಬ್ಬರ ಈಗ 1/2 ಲೀಟರ್ಗೆ 240 ರೂಪಾಯಿ ಆಗಿದ್ದು ಒಂದು ಚೀಲ ಯೂರಿಯಾಕ್ಕೆ ಸಮನಾಗಿರುತ್ತದೆ. ಇದರಿಂದ ರೈತರಿಗೆ ಹಣ ಮತ್ತು ಶ್ರಮ ಉಳಿತಾಯವಾಗುತ್ತದೆ. ನೀರಿನಲ್ಲಿ ಮಿಶ್ರಣ ಮಾಡಿದ್ದನ್ನು ಬೆಳವಣಿಗೆಗೆ ಸಿಂಪಡಿಸಬೇಕಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಈ ಒಂದು ಹೆಸರು ಇಫ್ಕೋ ದ್ರವ ರೂಪದ ಯೂರಿಯಾ ಆಗಿರುತ್ತದೆ. ಇದು ರಸಗೊಬ್ಬರವಾಗಿದ್ದು ರೈತರಿಗೆ ಇದು ಬಹಳ ಒಂದು ಅನುಕೂಲವಾಗಲಿದೆ ಎಂಬ ಮಾಹಿತಿ ಬಂದಿದೆ. ಇದರ ನಡುವೆ 30 ಲಕ್ಷ ರೈತರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಹೌದು ಗೆಳೆಯರೆ, ಕರ್ನಾಟಕದಲ್ಲಿ ಈ ಬಾರಿ ಮತ್ತೆ 30 ಲಕ್ಷ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಸಾಲದ ನಿರೀಕ್ಷೆಯಲ್ಲಿರುವವರಿಗಾಗಿ 20,810 ಕೋಟಿ ರೂಪಾಯಿ ಬೆಳೆ ಸಾಲ ಈಗ ಬಿಡುಗಡೆ ಮಾಡಲಾಗಿದೆ. ಕಳೆದ ಸಾಲಿನಲ್ಲಿಯೂ ಕೂಡ 114% ರೈತರಿಗೆ ಬೆಳೆ ಸಾಲ ನೀಡಿಕೆ ಮಾಡುವ ಮೂಲಕ ಗುರಿಯನ್ನು ನಾವು ಸಾಧಿಸಿದ್ದು. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಈ ಬಾರಿಯೂ ಕೂಡ ಸರಿಸುಮಾರು 30 ಲಕ್ಷ ರೈತರಿಗಾಗಿ 20,810 ಕೋಟಿ ರೂಪಾಯಿ ಬೆಳೆ ಸಾಲ ನೀಡುವ ಗುರಿಯನ್ನು ನಾವು ಇಟ್ಟಿದ್ದೇವೆ ಎಂದು ಸಹಕಾರ ಸಚಿವರಾದ ಎಸ್ ಟಿ ಸೋಮಶೇಖರ್ ಮತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಮೊನ್ನೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಹೌದು ಗೆಳೆಯರೆ, ಯಾವುದೇ ಕಾರಣಕ್ಕೂ ರೈತಾಪಿ ವರ್ಗದವರಿಗೆ ತೊಂದರೆ ಆಗಬಾರದು. ಹೀಗಾಗಿ ನಾವು 30 ಲಕ್ಷ ರೈತರಿಗೆ ಈ ಬಾರಿ ಮತ್ತೆ ಸಾಲ ತಲುಪುವಂತಾಗಬೇಕು ಎಂದು ಎಲ್ಲ ಡಿ ಸಿ ಸಿ ಬ್ಯಾಂಕ್ಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಹೋದ ವರ್ಷದಲ್ಲಿಯೂ ಕೂಡ ಸರಿಸುಮಾರು 15,400 ಕೋಟಿ ರೂಪಾಯಿ ಅಲ್ಪಾವಧಿ, ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಸಾಲ ನೀಡಿಕೆ ಗುರಿಯನ್ನು ಹೊಂದಲಾಗಿತ್ತು. ಮತ್ತು ಅಪೆಕ್ಸ್ ಬ್ಯಾಂಕ್, ಡಿ ಸಿ ಸಿ ಬ್ಯಾಂಕ್ಗಳ ಮೂಲಕವೂ ಕೂಡ 25 ಲಕ್ಷ ರೈತರಿಗೆ ನಾವು 17,990 ಕೋಟಿ ರೂಪಾಯಿಗಳನ್ನು ಸಾಲವನ್ನು ನೀಡಿದ್ದೀವಿ. ಈ ಬಾರಿಯೂ ಕೂಡ ಕೊರೋನಾ ಸಂಕಷ್ಟ ಸಂದರ್ಭದಲ್ಲಿ ಮತ್ತೆ 100% ಗುರಿಯನ್ನು ಇಟ್ಟಿದ್ದು ಎಲ್ಲ ರೈತರಿಗೆ ಸಾಲ ತಲುಪುವಂತೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಗೆಳೆಯರಿ. ಇದೊಂದು ಸಾಲದ ನಿರೀಕ್ಷೆಯಲ್ಲಿರುವವರಿಗೆ ಒಂದು ಗುಡ್ ನ್ಯೂಸ್ ಆಗಿತ್ತು. ಇವತ್ತಿಗೆ ಇಷ್ಟೇ ಆಗಿತ್ತು. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮಗೆ ಯಾವ ಥರ ಮಾಹಿತಿ ಬೇಕು ಎಂಬುದನ್ನು ಕೂಡ ನೀವು ಕಮೆಂಟ್ ಮಾಡಿ ನಾವು ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ತಲುಪಿಸುತ್ತೇವೆ. ಈ ಒಂದು ವಿಡಿಯೋನ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೆ. ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿ.